ಒಂದು ಮಾತು ಯಸ್ ಮುನರತ್ನ ವರ್ಸಸ್ ಕುಸುಮ ಅನ್ನೋ ಫೈಟ್ ಇತ್ತು. ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಬಂದ ತಕ್ಷಣ ಯಸ್ ನೀವೊಬ್ಬ ಮತ್ತೊಬ್ಬ ಒಕ್ಕಲಿಗ ನಾಯಕರು, ನೀವು ಬರಲಾಗಿ ಮತ ಸ್ಪ್ಲಿಟ್ ಆಗ್ಬಿಡುತ್ತೆ, ಮತ್ತೊಬ್ಬರಿಗೆ ಯಾರಿಗೂ ಅನುಕೂಲ ಆಗುತ್ತೆ ಅನ್ನೋ ಚರ್ಚೆ, ನೀವು ಯಾರನ್ನೋ ಗೆಲ್ಸೋಕ್ಕೆ ಸೋಲ್ಸಕ್ಕೆ ಬಂದಿದ್ದೀರ, ಏನು ಕತೆ? ನಾನು ಯಾರನ್ನೂ ಗೆಲ್ಸೋಕ್ಕೂ ಬಂದಿಲ್ಲ, ಸೋಲ್ಸೋಕ್ಕೂ ಬಂದಿಲ್ಲ. ನಾನು ಬಂದಿರೋದು ನಾನು ಗೆಲ್ಲಕ್ಕೆ. ಅವ್ರನ್ನ ಗೆಲ್ಸೋದು ಯಾವುದೂ ಅಲ್ಲ. ನಾನು ಜಾತ್ಯತೀತ ಜನತಾ ದಳದಿಂದ ಬಂದಿರುವಂಥ ವ್ಯಕ್ತಿ, ಮುಂದೆ ನನ್ನ ಮುಂದಿನ ಜೀವನದಲ್ಲಿ ನನ್ನ ರಾಜಕಾರಣದಲ್ಲಿ ಬೆಳೆಯೋಕ್ಕೆ ಬಂದಿರೋನು, ಕುಮಾರಣ್ಣನ ಒಂದು ಫಾಲೋವರ್ ಆಗಿ ಮುಂದೆ ಬೆಳೆಯೋಕ್ಕೆ ಬಂದಿರುವಂಥ ನಾನು. ಇದು ಯಾವುದೇ ಕಾರಣಕ್ಕೂ ನಾನು ಪಕ್ಷ ಬಿಟ್ಟು ಹೋಗೋದು ಇಲ್ಲ. ಜನತಾದಳದಲ್ಲೇ ನನ್ನ ರಾಜಕೀಯವನ್ನು ಮುಂದುವರ್ಸೋಕ್ಕೆ ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡ್ತೀನಿ, ಮತ್ತು ಇದೇ ಪಕ್ಷದಲ್ಲೇ ನನ್ನ ಒಂದು ಪೊಲಿಟಿಕಲ್ ಕೆರಿಯರ್ ಏನಿದೆ ಅದನ್ನು ಕ್ರಿಯೇಟ್ ಮಾಡ್ತೀನಿ. ಯಾಕಂದರೆ ಅದು ಮೊದಲಿಂದನೂ ನಮ್ಮ ಜಾತ್ಯತೀತ ಜನತಾದಳದ ಭದ್ರಕೋಟೆ. BJP ಹೊಸದಾಗಿ ಬಂದಿರುವಂಥದ್ದು, ಕಾಂಗ್ರೆಸ್ ಕೂಡ ಹೊಸದಾಗಿ ಬಂದಿರುವಂಥದ್ದು, ಅದು ನಮ್ಮ ಕ್ಷೇತ್ರ. ಆ್ಯಕ್ಚುಲಿ ನಾವು ಗೆಲ್ಲಬೇಕಾಗಿರೋದು ಜನತಾ ಪರಿವಾರ ಹಳೆ ಬೇರು ಇಲ್ಲಿ, BJP ಕಾಂಗ್ರೆಸ್ ಅವರು ಇಲ್ಲಿಗೆ ಹೊಸಬ್ರು ಅಂತ ಹೇಳಿ ಹೊಸಬ್ರು. ಅದು ಯಾವುದೇ ರೀತಿ ಅವ್ರು ನಮ್ಗೆ ಕಾಂಪಿಟೇಷನ್ ಅಲ್ಲ, ನಮ್ಗೆ ಅವರಿಬ್ರು ಸೇರಿ ಕಾಂಪೀಟ್ ಮಾಡ್ತಾ ಇದ್ದಾರೆ. ಅವತ್ತು ಸ್ಟ್ರಾಂಗ್ ಆಗಿತ್ತು, 20-30 ವರ್ಷಗಳ ಹಿಂದೆ, ಇವತ್ತು ಇಲ್ವಲ್ಲ ಅಂತ. ಇವಾಗ ಇಲ್ಲ ಅಂತಂದ್ರೆ ಏನಾಗುತ್ತೆ? ಇವು 2018 ಚುನಾವಣೆಯಲ್ಲಿ 3ನೇ ಪ್ಲೇಸ್ ಅಲ್ಲಿ ಇದ್ರಿ, 13ರಲ್ಲಿ ಸೆಕೆಂಡ್ ಪ್ಲೇಸ್ ಬಂದ್ರಿ, 18ರಲ್ಲಿ 50,000 ಓಟ್ ಬಂದಿತ್ತು ನಿಮ್ಮ ಪಾರ್ಟಿಗೆ, 65,000 ಓಟ್ ಬಂದಿತ್ತು. ಈ ಬಾರಿ ಏನ್ ಕತೆ ಆಗಿರುತ್ತೆ? ಈ ಬಾರಿ ನಮ್ಮ ಪಾರ್ಟಿ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯ ಒಂದು ಡೌಟ್ ಇಲ್ಲ. ಯಾಕಂದ್ರೆ ಯಾಕೆ ಈ ಮಟ್ಟಿಗೆ ವಿಶ್ವಾಸ ನಿಮ್ಗೆ ಹೆಂಗೆ? ನಾನು ಕ್ಯಾನ್ವಾಸ್ಗೆ ಹೋಗಿದ್ದಾಗ, ಚುನಾವಣೆಯಲ್ಲಿ ಎಲ್ಲ ಭಾಗಗಳಲ್ಲಿ ಕ್ಯಾನ್ವಾಸ್ಗೆ ಹೋದಾಗ, ನಾವು ಈ ಸಲ ಜನತಾದಳಕ್ಕೆ ನಾವು ಓಟ್ ಮಾಡೋದು, ಕಾಂಗ್ರೆಸ್ನವ್ರದ್ದು ಅವರ ಒಂದು ಸರ್ಕಾರ ನೋಡಿದ್ದೀವಿ, BJP ಸರ್ಕಾರ ನೋಡಿದ್ದೀವಿ, ಇಲ್ಲಿ ಬಂದಿರೋ ಶಾಸಕರನ್ನು ಎಲ್ಲ ನೋಡಿದ್ದಾಗಿದೆ. ನಮಗೆ ಇವರು ಯಾರೂ ಬೇಡ, ನಮಗೆ ಹೊಸ ಒಂದು ವ್ಯಕ್ತಿ ಬೇಕು, ಹೊಸ ಪಕ್ಷ ಬೇಕು ಅಂತ. ಅದು